ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಇದೀಗ ವಿಧಾನಸಭೆಯಲ್ಲಿ ಕೊನೆಯ ಸಾಲಿನಲ್ಲಿ ಆಸನ ಪಡೆದಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಆಸನ ಪಡೆಯುವಲ್ಲಿ ಕೆಲಮಟ್ಟಿಗೆ ಮುಜುಗರ ಅನುಭವಿಸಿದ್ದಾರೆ ಎನ್ನಲಾಗುತ್ತದೆ. ಸಮ್ಮಿಶ್ರ ಸರ್ಕಾರದ ಮೊದಲ ಅಧಿವೇಶನದ ಮೊದಲನೇ ದಿನವೇ ಸ್ಪೀಕರ್ ರಮೇಶ್ ಕುಮಾರ್ ಅವರು ಸಿದ್ದರಾಮಯ್ಯ ಬಗೆಗೆ ವಿಶೇಷ ಗೌರವ ವ್ಯಕ್ತಪಡಿಸಿ ಮೊದಲ ಸಾಲಿನಲ್ಲಿ ಮೂರನೇ ಆಸನ ನೀಡುವ ಪ್ರಸ್ತಾವ ಮುಂದಿಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರೇ ಸ್ವತಃ ಅದನ್ನು ನಯವಾಗಿ ತಿರಸ್ಕರಿಸಿ ಎರಡನೇ ಸಾಲಿನ ಮೊದಲನೇ ಆಸನ ಸಂಖ್ಯೆ 11 ಪಡೆದುಕೊಂಡಿದ್ದರು. ಆದರೆ ಎರಡನೇ ದಿನವಾದ ಮಂಗಳವಾರ ಏಕಾಏಕಿ ಕೊನೆಯ ಸಾಲಿನಲ್ಲಿ ಅವರೇ ಆಸನ ಕೇಳಿ ಪಡೆದುಕೊಂಡಿದ್ದಾರೆ ಎಂದು ಅವರ ಆಪ್ತ ಮೂಲಗಳು ಹೇಳುತ್ತಿವೆ. ಸೋಮವಾರ ಸಿದ್ದರಾಮಯ್ಯ ಎರಡನೇ ಸಾಲಿನ ಮೊದಲ ಆಸನ ಪಡೆದಿದ್ದರು. ರಾಜ್ಯಪಾಲರ ಭಾಷಣ ಮುಗಿದ ನಂತರ ಸಂತಾಪ ಸೂಚನೆ ವೇಳೆ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಅವರು ಮೊದಲ ಸಾಲಿನಲ್ಲಿ ಆಸನ ಪಡೆಯುವುದನ್ನು ನೋಡಿ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಆ ಹಿನ್ನೆಲೆಯಲ್ಲಿ ಮೊದಲ ಸಾಲಿನ ಸಂಖ್ಯೆ 8 ಜಿಟಿ ದೇವೇಗೌಡ ಅವರ ಆಸನ ಬದಲಿಸಿ ಎರಡನೇ ಸಾಲಿನಲ್ಲಿದ್ದ 13 ಸಂಖ್ಯೆಯ ಆಸನಕ್ಕೆ ಅವರನ್ನು ಬದಲಾಯಿಸಲಾಯಿತು. ಆ ಪ್ರಕಾರ ಜಿಟಿ ದೇವೇಗೌಡ ಅವರು ಮಂಗಳವಾರ ಬೆಳಗ್ಗೆ ವಿಧಾನಸಭೆಗೆ ಬಂದಾಗ ಅವರಿಗೆ ಮೀಸಲಿದ್ದ ಆಸನ ಸಂಖ್ಯೆ 13 ಹೋಗಿ ಆಸೀನರಾದರು. ಆಗ 11 ಸಂಖ್ಯೆಯ ಆಸನದಲ್ಲಿದ್ದ ಸಿದ್ದರಾಮಯ್ಯನವರು ಮತ್ತೆ ಅಚ್ಚರಿಗೊಳಗಾದರು. ಹೀಗಾಗಿ ತಕ್ಷಣ ಸ್ಪೀಕರ್ ಕಚೇರಿಗೆ ಮಾಹಿತಿ ನೀಡಿ ತಮಗೆ ಕೊನೆಯ ಸಾಲಿನ ಆಸನ ಬೇಕೆಂದು ಕೇಳಿ ಪಡೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.